Hi friends, welcome back to my another vlog. So journey continue agutte anta helidna ade journey idu kuda banni. So friends, idu Netravati nadi northa idira. ಫ್ರೆಂಡ್ಸ್, ಇದು ಮಾರ್ನಿಂಗು ನಾನು ಧರ್ಮಸ್ಥಳ ನಿಮಗೆ ತೋರಿಸ್ತಾ ಇರೋದು. ಓಕೆನಾ, ಬನ್ನಿ ತೋರಿಸ್ತೀನಿ. ಸೊ ಫ್ರೆಂಡ್ಸ್, ಈ ಸಲ ಕೋವಿಡ್ ಇರೋದ್ರಿಂದ ಜನ ಕಡಿಮೆ ಇದ್ರಂತೆ. ಸೊ ಹೋದ ವರ್ಷ ತುಂಬಾ ಇದಕ್ಕಿಂತ ಕಾಲಿಡೋಕ್ಕೆ ಜಾಗ ಇರಲಿಲ್ಲ ಅಂತ ಹೇಳ್ತಿದ್ರು ಯಾರೋ. ಸೊ ನೋಡ್ಬೋದು ನೀವೆಲ್ಲ. ಸೊ ಫ್ರೆಂಡ್ಸ್, ಇದು ಧರ್ಮಸ್ಥಳದಲ್ಲಿರೋ ಅಕ್ವೇರಿಯಮು, ಲಿಥೋ ಧ್ಯಾನವನ ಅಂತ ಇದೆ. ಸೊ ಅದರಲ್ಲಿ ತೆಗೆದಿರೋ ವಿಡಿಯೋಸ್ ಇದು. ಸೊ ತುಂಬ ಫ್ರೆಶಸ್ ಇದೆ, ನೋಡ್ಬೋದು ನೀವೆಲ್ಲ. ಇದು ಧರ್ಮಸ್ಥಳದಿಂದ ಕುಕ್ಕಿ ಹೋಗೋ ಜಾಗದಲ್ಲಿ ಓಚಿಗಳಲ್ಲಿ ಸಿಗ್ಬೋದು. ಫ್ರೆಂಡ್ಸ್, ಈಗ ನಾವು ಧರ್ಮಸ್ಥಳ ಬಿಟ್ವಿ. ಸೊ ಧರ್ಮಸ್ಥಳ ಬಿಟ್ಟು ಸೊ ಕುಕ್ಕಿಗೆ ಬಂದಿದ್ದೀವಿ. ಸೊ ಈಗ ನಾನು ತೋರಿಸ್ತಾ ಇರೋ ಜಾಗ ಎಲ್ಲ ಕುಕ್ಕೆ. ಸೊ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ ಇದು. Thank you.
ಸೊ ಫ್ರೆಂಡ್ಸ್, ಇವರೆಲ್ಲ ದೀಪ ಹಚ್ಚೋದು 10:30-11 ಮೇಲೆ. ಸೊ ತುಂಬ ಲೇಟ್ ಆಗಿಬಿಟ್ಟಿತ್ತು, ನಮಗೆ ನಿದ್ದೆ ಬರ್ತಿತ್ತು. ಸೊ ಫ್ರೆಂಡ್ಸ್, ಪ್ರತಿ ಅಂಗಡಿಲೂ ಸಹ, ಪ್ರತಿಯೊಂದು ಮನೆ ಮುಂದೆ ಎಲ್ಲ ಸಹ ದೀಪ ಹಚ್ಚಿಡ್ತಾರೆ. ಸೊ ನೋಡೋಕ್ಕೆ ಎರಡು ಕನಸಾರ್ದು ಆ ಥರ ಇರುತ್ತೆ. ಸೊ ಫ್ರೆಂಡ್ಸ್, ಇದು ಮಾರ್ನಿಂಗ್ ವ್ಯೂ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲಲ್ಲಿ. ಸೊ ಫ್ರೆಂಡ್ಸ್, ಇದು ಬಂದು ಕುಮಾರಧಾರ. ಸೊ ಕುಕ್ಕೆ ಸುಬ್ರಹ್ಮಣ್ಯನಲ್ಲಿ ಹರಿಯುವ ನದಿ ಇದು. ಸೊ ಅಲ್ಲಿ ನಾವು ಸ್ವಲ್ಪ ಆಟ ಆಡಿದ್ದೀವಿ. ಸೊ ನಾವು ನಿಮ್ಗೆ ತೋರಿಸ್ತೀನಿ, ಬನ್ನಿ. ಸೊ ಫ್ರೆಂಡ್ಸ್, ಇದು ಬಂದು ಚಾರ್ಮುಡಿ ಘಾಟ್. ಸೊ ಚಾರ್ಮುಡಿ ಘಾಟಲ್ಲಿ ಅಣ್ಣಪ್ಪ ಸ್ವಾಮಿ ಟೆಂಪಲ್ ಏನೋ ಸಿಗುತ್ತೆ. ಸೊ ಅದು ದರ್ಶನ ಮಾಡಿಕೊಂಡು ಮುಂದಕ್ಕೆ ಹೋಗಬೇಕು ಅನ್ನೋ ಪದ್ಧತಿ ಇದೆ. ಸೊ ಟೆಂಪಲ್ ಏನು ನಿಮ್ಗೆ ತೋರ್ಸೋಕ್ಕಾಗಲಿಲ್ಲ, ನಾನು ರೆಕಾರ್ಡ್ ಮಾಡಲಿಲ್ಲ. ಸೊ ಇದು ಒಂದು ವ್ಯೂ ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ಫ್ರೆಂಡ್ಸ್, ನಮ್ಮ ನೆಕ್ಸ್ಟ್ ಪ್ಲೇಸ್ ಯಾವುದು ಅಂತ ಹೇಳಿದ್ರೆ ಹೊರನಾಡು. ಸೊ ಹೊರನಾಡಿನ ಅನ್ನಪೂರ್ಣೇಶ್ವರಿ ದರ್ಶನ ಮಾಡೋಕ್ಕೆ ಹೋಗಿದ್ದೀವಿ, ಬನ್ನಿ ತೋರಿಸ್ತೀನಿ. ಓ, ಹೊರನಾಡಲ್ಲಿ ತುಂಬ ಸ್ಟ್ರಿಕ್ಟ್ ಇದ್ದಾರೆ. ಸೊ ಮಾಸ್ಕ್ ಇಲ್ಲದಲೇ ಒಳಗಡೆ ಬಿಡೋದೇ ಇಲ್ಲ. ಸೊ ಆ್ಯಕ್ಚುಲಿ ಎಲ್ಲ ಟೆಂಪಲಲ್ಲೂ ತುಂಬ ಸ್ಟ್ರಿಕ್ಟ್ ಇದ್ದಾರೆ ಫ್ರೆಂಡ್ಸ್, ಮಾಸ್ಕ್ ಇಸ್ ಕಂಪಲ್ಸರಿ. ಫ್ರೆಂಡ್ಸ್, ಎಷ್ಟು ಸಾಧ್ಯನೋ ಅಷ್ಟು ವೀಡಿಯೋ ಮಾಡಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎನ್ಕರೇಜ್ ಮಾಡಿ. ಮೀಟ್ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್.